ಇನ್ಮೇಲೆ ಚಹಾ ಮತ್ತು ಕಾಫಿ ಕುಡಿಬೇಕು ಅಂದ್ರೆ ಒಮ್ಮೆ ಯೋಚನೆ ಮಾಡಲೇಬೇಕು ಯಾಕಂದ್ರೆ ನಂದಿನಿ ಹಾಲಿನ ದರ ಮತ್ತಷ್ಟು ದುಬಾರಿ ಆಗುತ್ತೆ ಪ್ರತಿ ಲೀಟರ್ ನಂದಿನಿ ಹಾಲಿನ ದರವನ್ನ ಹೆಚ್ಚಳ ಮಾಡೋದಕ್ಕೆ ಈಗ ಒಂದಷ್ಟು ನಿರ್ಧಾರವನ್ನ ತೆಗೆದುಕೊಳ್ಳಲಾಗಿದೆ ಈಗ ನಂದಿನಿ ಹಾಲಿಗೆ ಪ್ರತಿ ಲೀಟರ್ ಗೆ 3 ರೂಪಾಯಿ ಹೆಚ್ಚಳ ಮಾಡೋದಕ್ಕೆ ನಿರ್ಧಾರವನ್ನ ತೆಗೆದುಕೊಳ್ಳಲಾಗಿದೆ ಕೆಎಂಎಫ್ ಅಧ್ಯಕ್ಷ ಬಾಲಚಂದ್ರ ಜಾರಕಿಹೊಳಿ ಅವರು ಇದಕ್ಕೆ ಸಂಬಂಧಪಟ್ಟಂತೆ ಹೇಳಿಕೆಯನ್ನು ಕೊಟ್ಟಿದ್ದಾರೆ ದರ ಪರಿಷ್ಕರಣೆಯ ಹಣ ಸಂಪೂರ್ಣ ರೈತರಿಗೆ ಸಿಗಲಿದೆ ರಾಜ್ಯದ 16 ಹಾಲು ಒಕ್ಕೂಟಗಳು ಪ್ರಸ್ತಾವನೆಯನ್ನು ಕೂಡ ಸಲ್ಲಿಸಿದೆ ಹಾಲಿನ ದರ ಪರಿಷ್ಕರಣೆ ಮಾಡುವಂತೆ ಪ್ರಸ್ತಾವನೆ ಸಲ್ಲಿಕೆ ಆಗಿತ್ತು ಬೆಲೆ ಏರಿಕೆ ಅನಿವಾರ್ಯ ಸಾಮಾನ್ಯ ಸಭೆಯಲ್ಲಿ ತೀರ್ಮಾನವನ್ನು ತೆಗೆದುಕೊಳ್ಳಲಾಗಿದೆ ನೌಕರಿ ತಗೊಳ್ಳೋರಂದ್ರೆ 50,000 ಅಪ್ಲಿಕೇಶನ್ ಬರ್ತಾವೆ ಅಂದ್ರೆ ಇಷ್ಟು ಒತ್ತಡ ಐತೆ ಅದಕ್ಕೆ ನಾವು ಸಾಧ್ಯ ಆದಷ್ಟು ಎಂಪ್ಲಾಯ್ಮೆಂಟ್ ಕೊಡಬೇಕು ನಮ್ಮ ಜನಕ್ಕೆ ರೈತರಿಗೆ ಅನುಕೂಲ ಆಗಬೇಕು ಈ ದೃಷ್ಟಿಯಲ್ಲಿ ನಾವು ಕೆಎಂಎಫ್ ಮುಖಾಂತರ ಕೆಲಸ ಮಾಡ್ತೀವಿ ಇನ್ನು ಅದಕ್ಕೆ ಕೆಲವೊಂದು ಜನ ಹೇಳ್ತಾರೆ ಯಾಕಂದ್ರೆ ದಕ್ಷಿಣ ಕರ್ನಾಟಕದಾಗ ಜಾಸ್ತಿ ತಾವು ಕೆಲಸ ಮಾಡ್ತೀರಿ ಇಲ್ಲಿ ಯಾಕೆ ಮಾಡೋದಿಲ್ಲ ಅಂದ್ರೆ ತಮಗೊಂದು ಮಾತು ಹೇಳ್ತಾನೆ ಈಗ ಉದಾಹರಣೆ ಬೆಂಗಳೂರು ಹಾಲು ಒಕ್ಕೂಟ ಬೆಂಗಳೂರು ಹಾಲು ಒಕ್ಕೂಟ ಬೆಂಗಳೂರು ಸಿಟಿ ಗ್ರಾಮಾಂತರ ರಾಮನಗರ ಮೂರು ಜಿಲ್ಲೆ ಕೂಡ ಒಂದು ಹಾಲು ಒಕ್ಕೂಟ ಇದೆ ದಿವಸ ಅವರು 18 ಲಕ್ಷ ಲೀಟರ್ ಹಾಲು ಕಲೆಕ್ಟ್ ಮಾಡ್ತಾರೆ ನಮ್ಮ ಬೆಳಗಾವಿ ಹಾಲು ಒಕ್ಕೂಟದವರು 1,80,000 ಲೀಟರ್ ಹಾಲು ಕಲೆಕ್ಷನ್ ಮಾಡ್ತಾರೆ ಚಂದ್ರಾಯಪಟ್ಟಣ ಒಂದೇ ತಾಲೂಕಿನಲ್ಲಿ 2 ಲಕ್ಷ ಲೀಟರ್ ಹಾಲು ಬರ್ತೈತ್ರೆ ನಮ್ಮಲ್ಲಿ ಅಷ್ಟು ಒಂದು ಒಕ್ಕೂಟಕ್ಕೆ ಬರಲ್ಲ ಅಂದ್ರೆ ಅಷ್ಟು ಹೈನುಗಾರಿಕೆಯಲ್ಲಿ ಭಾಳ ಅಂದ್ರೆ ಸದೃಢ ಆಗಿದ್ದಾರೆ ಯಾಕೆ ಅದಾರೆ ಅಂದ್ರೆ ಅವರು ನಮ್ಮ ಜನ ನಮ್ಮ ಉತ್ತರ ಕರ್ನಾಟಕ ಭಾಗದ ರೈತರು ಬರೇ ಕಬ್ಬಿನ ಮೇಲೆ ನಾವು ಡಿಪೆಂಡ್ ಆಗ್ತದೆ ನಾವು ಕಬ್ಬು ಹಸ್ತೀವಿ ಮತ್ತು ಯಾವ್ದಾರ ವೆಜಿಟೇಬಲ್ ಬೆಳೆ ಮಾಡ್ತೀವಿ ಅವರು ಅದ್ರ ಜೊತೆಗೆ ವೆಜಿಟೇಬಲ್ ಮಾಡಿದ್ರು 2 ಆಕಳ ಕಟ್ಕೊಂಡ್ಬಿಟ್ಟು ಅದನ್ನು ಒಂದು ಸೈಡ್ ಬಿಸ್ನೆಸ್ ಥರ ಮಾಡ್ಕೊಂಡು ಹೋಗ್ತಾರೆ ಅಲ್ಲಿ ಅವ್ರು ಇರುವಂಥ ಮನೆಯಲ್ಲಿ ಹೆಣ್ಮಕ್ಳು ತಾಯಂದರು ಅದನ್ನು ಕೆಲಸ ಮಾಡ್ತಾರೆ ಅದು ಒಂದು ತಿಂಗಳಿಗೆ ಇಲ್ಲಾಂದ್ರೆ ಒಂದು 10,000 ಅವ್ರಿಗೆ ಉತ್ಪನ್ನ ಬರ್ತಾಯಿದೆ ನಾವು ನಮ್ಮ ಉತ್ತರ ಕರ್ನಾಟಕ ರೈತರು ಬಂದವರು ನಾವು ಕಬ್ಬು ಬೆಳೀಲಿ ಮತ್ತೊಂದು ಬೆಳೀಲಿ ಅದ್ರ ಜೊತೆ ನಾವು ಇದನ್ನು ಮಾಡಿಬಿಟ್ರೆ ಇದು ಒಂದು ಉತ್ಪನ್ನ ಆಗ್ತೈತಿ ಅನುಕೂಲ ಆಗ್ತೈತಿ ತಿಂಗಳಿಗೆ 10,000 ಬಂದರೆ ವರ್ಷಕ್ಕೆ 1,20,000 ದುಡ್ಡು ಬರ್ತೈತೆ ಅದನ್ನು ದಯಮಾಡಿ ತಾವೆಲ್ಲರೂ ಈ ಭಾಗದಲ್ಲಿ ಇರುವಂಥ ರೈತ ಬಾಂಧವರು ತಾವು ಹಸುಗಳನ್ನು ತೊಗೊಂಡು ಒಂದು 2 ಕಟ್ಟಿಬಿಟ್ಟು ಮಾಡಬೇಕು ಈಗ ಅದ್ರ ಜೊತೆಗೆ ಈಗ ಹೇರಿ ಯಾಕಂದ್ರೆ ಸೊ ರೈತರ ಈಗ ಯಾಕಂದ್ರೆ ದೇಶದಲ್ಲಿ ಅಮೂಲ್ 1 ಐತೆ ಅದು ಬಿಟ್ಟ ನಂತರ ನಾವು ನಂದಿನಿ ಕೆಎಂಎಫ್ 2 ನಂಬರ್ದಾಗ ಅದು ಇತ್ತೀಚಿನ ದಿನಮಾನದಲ್ಲಿ ನಮ್ಮ ಹೈನುಗಾರಿಕೆ ರೈತರು ಭಾಳ ಸಂಕಟ ಶುರು ಮಾಡಿ ಈಗ ಗಂಟಲು ಚರ್ಮ ರೋಗ ಬರಾಕತ್ತು ಆಮೇಲೆ ಬಿಲ್ ಕಡಿಮೆ ಬರಾಕತ್ತು ಈಗ ಪ್ರೈವೇಟ್ದವರೆಲ್ಲ ಬರ್ತಾರೆ ಇವತ್ತು ಯಾಕಂದ್ರೆ ಈಗ ನಾವು 30 ರೂಪಾಯಿ ಕೊಟ್ಟರೆ ಅವ್ರು ಸದ್ಯ ಜಾಗ ಮ್ಯಾಗ 34 ರೂಪಾಯಿ ಕೊಟ್ಟು ತೊಗೊಂಡು ಹೋಗ್ತಾರೆ ಎಲ್ಲಿ ತನಕ ಹಾಲು ಅವ್ರಿಗೆ ಬೇಕಾದಾಗ ಜಾಸ್ತಿ ಆಯ್ತಂದ್ರೆ ನಿಮ್ಮನ್ನು ಮತ್ತೆ ತಿರುಗಿ ನೋಡೋದಿಲ್ಲ ಅವ್ರು ಅಂದ್ರೆ ಬರೋದಿಲ್ಲ ಕರೋನಾ ಟೈಮಲ್ಲಿ ಒಬ್ಬರು ಪ್ರೈವೇಟ್ದವ್ರು ಒಬ್ಬರು ಬರೋದಿಲ್ಲ ನಮ್ಮ ರೈತರ ಯಾಕಂದ್ರೆ ಹಾಲಿನ ಕೆಳಗೆ ಚೆಲ್ಲು ಪರಿಸ್ಥಿತಿ ಬಂದಾಗ ಯಾರೂ ಒಬ್ಬರು ಬರೋದಿಲ್ಲ ಅವತ್ತು ನಾವು ಕೆಎಂಎಫ್ 14 ಹಾಲು ಒಕ್ಕೂಟ ನಿಮ್ಮ ಹಾಲನ್ನು 1 ಲೀಟ್ರ್ ಕೆಳಗೆ ಚೆಲ್ಲಬಾರ್ದು ರೈತರು ಎಣ್ಣೆ ಆಗ್ಬಾರ್ದು ಎಲ್ಲ ಖರೀದಿ ಮಾಡಿ ಮತ್ತು ಸರ್ಕಾರ ಖರೀದಿ ಮಾಡಿ ಮತ್ತು ಬಡವ್ರಿಗೆ ಫ್ರೀಯಾಗಿ ಹಂಚಿದ್ವು ಅದನ್ನು ಅದಕ್ಕೆ ಯಾವತ್ತು ತಾವು ಈ ಸಂಸ್ಥೆನ ತಾವು ದಯಮಾಡಿ ರೈತ ಬಂದು ಬಿಡಬಾರ್ದು ಪ್ರೈವೇಟ್ದವ್ರು ಎಷ್ಟು ಬಂದರೂ ತಮಗೆ ಲಾಭ ಇದ್ದಾಗ ಬರ್ತಾರೋ ಹೋಗ್ತಾರೋ ಅದಕ್ಕೆ ಈ ಸಂಸ್ಥೆ ಶಾಶ್ವತವಾಗಿ ನಿಮ್ಮ ಜೊತೆಗೆ ಇರ್ತೈತೆ ಅಂತೇಳಿ ನಾನು ತಮಗೆ ಆಶ್ವಾಸನೆ ಕೊಡ್ತೀನಿ ಇದ್ರ ಜೊತೆಗೆ ಈ ಭಾಗದಲ್ಲಿ ತಾವೆಲ್ಲ ರೈತ ಬಾಂಧವರಿಗೆ ನಾವು ಅನೇಕ ವಿಚಾರ ತಾವು ಮಾಧ್ಯಮ